ಪಾದಯಾತ್ರೆ. ಇಂದು ಶಿಗ್ಗಾಂವ್ ತಾಲೂಕಿನ ಬೆಳವಲಕೊಪ್ಪ ಗ್ರಾಮದ ಇಮಾಂ ಹುಸೇನ್ ನದಾಫ್ ಅವರು 10 ದಿನಗಳ ಕಾಲ ಪಾದಯಾತ್ರೆ ಮೂಲಕ ಶ್ರೀ ಕ್ಷೇತ್ರ ಯಮನೂರು ಚಾಂಗದೇವ, ಶ್ರೀ ಕ್ಷೇತ್ರ ಹಿರೇಕುಂಬಿ, ಶ್ರೀ ಮಕ್ತು ಹುಸೇನ್ ದರ್ಗಾ, ಸವದತ್ತಿ ಯಲ್ಲಮ್ಮ ದೇವಿಯ ದರ್ಶನ ಪಡೆಯಲು ಬೆಳವಲಕೊಪ್ಪ ಗ್ರಾಮದ ಮೆಹಬೂಬ್ ಸಬಾನಿ ದರ್ಗಾದಿಂದ ಪಾದಯಾತ್ರೆ ಕೈಗೊಂಡರು. ಇವರ ಪಾದಯಾತ್ರೆಯಲ್ಲಿ ಯಾವುದೇ ಅಡೆತಡೆ ಬರದಂತೆ ಯಾತ್ರೆ ಸುಖಕರವಾಗಿ ಶುಭವಾಗಿರಲಿ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಖಾಜಾ ಮೈನು ಹುಲ್ಗುರ್, ರವಿ ಗುದಗಿ, ಸುಲೇಮಾನ್ ನದಾಫ್, ಮರ್ದಾನ್ ಪಟೇಲ್ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ಸದಸ್ಯರಾದ ಹುಸೇನ್ ಸಾಬ್ ಶಂಶಿ, ಗೌಸು ಸಾಬ್ ಹುಲ್ಗುರ್, ಶಿಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ದೇಶಕರಾದ ಬಸನಗೌಡ ಪಾಟೀಲ್, ಫಕೀರಪ್ಪ ಬಿಶೆಟ್ಟಿ, ಬಾಬಾಜಾನ್ ತಡ್ಸದ್, ಇರ್ಫಾನ್ ಖಾನ್ ಚಿಲ್ಲೂರ್ ಹಾಗೂ ಊರಿನ ನಾಗರಿಕರು ಇವರ ಪ್ರಯಾಣ ಸುಖಕರವಾಗಿ ಇರಲಿ ಎಂದು ಶುಭ ಹಾರೈಸುವ ಮೂಲಕ ಬೀಳ್ಕೊಟ್ಟರು. ವರದಿ ಹೆಚ್ಚ ಮರಪುಡಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾವಿ.